ಮಲ್ಲಿಪುರಂ ಹೃದಯ ಜ್ಯುವೆಲ್ಲರಿ, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ. 18 ನಂತರ 2018 ಎಲೆಕ್ಷನ್ ಅಲ್ಲಿ ಎಷ್ಟು ಓಟ್ ಬಂದಿತ್ತು ಕೋಲಾರ ಜಿಲ್ಲೆಯಲ್ಲಿ ಎಂಎಲ್ಎ ಎಲೆಕ್ಷನ್ ಅಲ್ಲಿ, ಈಗ ಎಷ್ಟು ಬಂದಿದೆ, ಯಾವ ರೀತಿ ನಾವು ಸೋತಿರ್ಬೋದು, ನಮ್ಮ ಓಟಿನ ಪ್ರಮಾಣ ಯಾವ ರೀತಿ ರೈಸ್ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನೆಲ್ಲ ಅವರನ್ನು ತಿಳ್ಕೊಬೇಕು. ವಿರೋಧ ಪಕ್ಷದಲ್ಲಿ ಇವತ್ತು ಗೆದ್ದಿರ್ತಕ್ಕಂಥ MLAಗಳು ಅವರು ಓದ್ಸಲ್ಲಿ ಗೆದ್ದಿರ್ತಕ್ಕಂಥ ಒಂದು 28,000 30,000 ಲೀಡ್ಗಳಲ್ಲಿ 26,000 ಲೀಡ್ಗಳಲ್ಲಿ ಗೆದ್ದಿದ್ರೇನು, ಇವತ್ತು ಕಾನೂನು ಬಾಹಿರವಾಗಿ 48 ಓಟಲ್ಲಿ ಗೆದ್ದಿರ್ತಕ್ಕಂಥ ಅದನ್ನು ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಇದ್ರಿ. ಅವ್ರಿಗೆ ನಾನು ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಮಾತಾಡೋಂಥ ರೀತಿ ನೋಡಿದಾಗ ಅವ್ರು ಒಳ್ಳೆ ಅನ್ಎಜುಕೇಟೆಡ್ ಮಾತಾಡ್ದಂಗೆ ಮಾತಾಡ್ತಾರೆ, ಪ್ರತಿದಿನ ಅದನ್ನೇ ಮಾತಾಡ್ತಾರೆ. ನಾನು ಅವ್ರು ಮಾಡದೇ ಇರ್ತಕ್ಕಂಥ ತಪ್ಪುಗಳನ್ನು ನಾನು ಯಾವತ್ತೂ ಮಾಧ್ಯಮಗಳ ಮುಂದೆ ನಾನು ಹೇಳಲೇ ಇಲ್ಲ. ಅವ್ರು ಏನು ತಪ್ಪುಗಳು ಮಾಡಿದ್ದಾರೆ, ಏನೇನು ಅವ್ರ ಮೇಲೆ ಕೇಸ್ಗಳಾಗಿದೆ, ಏನೇನು ಅವ್ರ ಮೇಲೆ ಕೇಸ್ಗಳಾಗಿ ಮಾಧ್ಯಮಗಳ ಮುಂದೆ ಇನ್ನೊಂದು ಮೊತ್ತದಲ್ಲಿ ಬಂದಿದೆ, ಯಾವ ಕೇಸ್ಗಳಲ್ಲಿ ಅವರು ಬೇಲ್ ಮೇಲಿದ್ದಾರೆ, ಇದನ್ನೇ ನಾನು ಹೇಳಿದ್ದೀನಿ ಅಂತ ವೈಯಕ್ತಿಕವಾಗಿ ನಾನು ಯಾವತ್ತೂ ಯಾರ ಮೇಲೇನು ಆರೋಪ ಮಾಡಿಲ್ಲ. ನಾನು ಪುರಾವೆಗಳಿದ್ದೀರಾ, ಸಾಕ್ಷಿಗಳಿದ್ದೀರಾ, ನಾವು ಯಾವುದೇ ರೀತಿಯಾದಂಥ ಆರೋಪಗಳನ್ನು ಮಾಡಿಲ್ಲ. ಅವ್ರು ಗೆದ್ದಿರ್ತಕ್ಕಂಥದ್ದು ಬರೀ 248 ಓಟು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಅವತ್ತು ನಡ್ಕೊಂಡಿದ್ದ ರೀತಿ ಇನ್ನೊಂದು ಮತ್ತೊಂದು ಚುನಾವಣೆ ಇದ್ರ ಹತ್ರ ನಮ್ಗೆ ಗೊತ್ತಿದೆ, ಅದನ್ನೆಲ್ಲ ಕೋರ್ಟಲ್ಲಿ ನಾವು ನೋಡ್ಕೊತೀರಿ. ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳಲ್ಲಿ ಒಂದೇ ಒಂದು ಅಕ್ವಿಟ್ ಅದು ಇದಾದ್ರೆ ಡಿಸ್ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಪಕ್ಕದ ಮನೆ ಮೇಲೆ ಕಲ್ಲೋಡಿ ಅಂತ ಯೋಜನೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ದು ಅವರಾಗ್ಲಿ, ಈ SN ನಾರಾಯಣಸ್ವಾಮಿ ಹೋದ್ಸಲಿ 28,000 ಮತಗಳ ಅಂತರದಿಂದ ಗೆದ್ದು ಈ ಸಾರಿ ನಮ್ಮದೇ ಅಭ್ಯರ್ಥಿ ಹಣ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಹಿಂದೆ ಸಂದರ್ಭದಲ್ಲಿ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಸರ್ಕಾರಿ ಜಮೀನುಗಳು ಇನ್ನೊಂದು ಮತ್ತೊಂದು ಲಬ್ಧಾಯಿಸಿರ್ತಕ್ಕಂಥವ್ದು, ಕೇಸ್ಗಳಾಗಿರ್ತಕ್ಕಂಥವ್ದು, ಇದನ್ನೆಲ್ಲ ನಿಮ್ಮದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಮೊನ್ನೆ ಮಾಧ್ಯಮಗಳಲ್ಲಿ ಪೇಪರ್ಗಳೆಲ್ಲ ನೋಡಿದಾಗ ಈ ರಾಜ್ಯದಲ್ಲಿ ಹೈಯೆಸ್ಟ್ ಕೇಸ್ಗಳಾಗಿರ್ತಕ್ಕಂಥವ್ರ ಲಿಸ್ಟಲ್ಲಿ 6ನೇ ಲಿಸ್ಟಲ್ಲಿ ನಂಜೇಗೌಡರು ಇದ್ದಾರೆ, 3ನೇ ಲಿಸ್ಟಲ್ಲೋ 4ನೇ ಲಿಸ್ಟಲ್ಲೋ SN ನಾರಾಯಣಸ್ವಾಮಿ ಇದೆ. ಇದನ್ನು ನಾನು ಸರ್ವೆ ಮಾಡಿರೋದಲ್ಲ, ನಾನು ಯಾವುದು ಕಂಪ್ಲೇಂಟ್ಗಳು ನಾನು ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥವ್ರಿಲ್ಲ. ಅವರು ಜನತಾ ಜನಾರ್ದನ ಏನು ಆಶೀರ್ವಾದ ಮಾಡಿದ್ದಾರೆ ಅದನ್ನ ನಾನು ತಪ್ಪಾಡಿದ್ದೀನಿ, ನನಗೆ ಇಷ್ಟು ಓಟ್ ಕಮ್ಮಿ ಬಂದಿದೆ ಅಂತೇಳಿ ಒಪ್ಕೊಂಡು ಮುಂದೆ ಆದರೂ ತಪ್ಪಾಡದೇ ಇರತಕ್ಕಂಥ ರೀತಿಯಲ್ಲಿ ಜನಪರವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು ಬಿಟ್ಟು ವೈಯಕ್ತಿಕವಾಗಿ ಅವ್ರು ನಮ್ಮ ಮೇಲೆ ಆರೋಪ ಮಾಡುವಾಗ ಅವ್ರ ಹತ್ರ ಏನಾದರೂ ಸಾಕ್ಷಿಗಳೇನಾದರೂ ಇದ್ದರೆ, ಏನಾದರೂ ಪುರಾವೆಗಳಿದ್ದರೆ ಅದನ್ನು ಮಾಧ್ಯಮಗಳ ಮುಂದೆ ಇಟ್ಟು ಅದನ್ನು ಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನು ಪ್ರಚಾರ ಮಾಡಿದ್ರಲ್ಲಿ ನನ್ನದೇನು ಅಭ್ಯಂತರನೇ ಇಲ್ಲ. ನಾನು ತಪ್ಪಾಡಿದ್ರೆ ನಾನು ತಪ್ಪಾಡಿದ್ದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೌದು ಅಂತ ಹೇಳಿ ನಾನು ಒಪ್ಕೊತೀನಿ. ಅದು ಬಿಟ್ಟು ಅವ್ರು ಮಾತಾಡ್ತಾ ಇರ್ತಕ್ಕಂಥ ಅದನ್ನೆಲ್ಲ ನೋಡಿದಾಗ, ಅವ್ರು ಮಾತಾಡೋಂಥ ರೀತಿ ನೋಡಿದಾಗ ಅವರು ಥರ್ಡ್ ಗ್ರೇಡ್ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಜನನೂ ಇದನ್ನು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ ಏನು ಅಂತ. ನಾನಂತೂ ನೀವು ಮಾಡಿರ್ತಕ್ಕಂಥ ತಪ್ಪುಗಳೇನಿದೆ ಅದನ್ನು ಜನಗಳಿಗೆ ನಾನು ಬದುಕಿರೋರಿಗೂ ಹೇಳ್ತೇನೆ ಇರ್ತೀನಿ, ನಾನು ಬಿಡೋದೇ ಇಲ್ಲ. ನಾವು ಕೋಲಾರಲ್ಲಿ 50,000 ಓಟ್ ತಗೊಂಡಿರ್ಬೋದು, ಮಾಲೂರಲ್ಲಿ 50,000 ಓಟ್ ತಗೊಂಡಿರ್ಬೋದು, ಕೆಜೆಪ್ಪಲ್ಲಿ 30,000 ಓಟ್ ತಗೊಂಡಿರ್ಬೋದು, ಮುಳ್ಬಾಗ್ಲಲ್ಲಿ 9,000 ಓಟ್ ತಗೊಂಡಿರ್ಬೋದು, ಶ್ರೀನಿವಾಸಪುರದಲ್ಲಿ 6,000 ಚಿಲ್ಲರೆ ಓಟ್ ತಗೊಂಡಿರ್ಬೋದು, ಶಿಲ್ಗಡ್ದಲ್ಲಿ ನಾವು 22,000 ಓಟ್ ತಗೊಂಡಿರ್ಬೋದು, ಅಲ್ಲ 22,000 ಸಿದ್ದಾಪುರದಲ್ಲಿ ತಗೊಂಡಿರ್ಬೋದು, 17,000 ಓಟು ಶಿಲ್ಗಡ್ದಲ್ಲಿ ತಗೊಂಡಿರ್ಬೋದು. ಇವತ್ತು ಈ ಚುನಾವಣೆ ಮುಗಿದಿದ್ದಾದ್ಮೇಲೆ ಸುಮಾರು ರಾಜಕೀಯ ಪಾರ್ಟಿಗಳು ನಾವು ತಪ್ಪು ಮಾಡಿದ್ರಿ, ನಾವು ಈ ಥರ ಮಾಡಿದ್ರಿ ಅನ್ನೋದಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾದ್ಮೇಲೆ ತದನಂತರ ಇವತ್ತೇನು ಜನ ಗ್ಯಾರಂಟಿ ವಿಷಯದಲ್ಲಿ ಬಂದಾಗ ಪಬ್ಲಿಕ್ ಮಾತಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿದಾಗ ಮತ್ತೆ ಇವರಿಗೆ ತಕ್ಕ ಪಾಠನ MP ಚುನಾವಣೆ ಸಂದರ್ಭದಲ್ಲಿ ಕಲಿಸ್ತಾರೆ. ಹೈಕಮಾಂಡು ನಮ್ಮ ಪಕ್ಷದಲ್ಲಿ ಯಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಜನಗಳಿಗೂ ಗೊತ್ತಿದೆ. ಈ ದೇಶ, ಈ ಧರ್ಮ, ಈ ದೇಶದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿರ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ತೊಮ್ಮೆ ಆಗ್ಬೇಕಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ
ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಮ ಮಣಬಲ ದೋಡಬಲ ಇನ್ನೊಂದು ಮತ್ತೊಂದು ಗ್ಯಾರಂಟಿಗಳು ಏನು ನಡೆಯಲ್ಲ.